ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿ ಲುಕಪ್ನ ಫಾರ್ಮುಲಾನ ಎಕ್ಸೆಲ್ ಅಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ನ ನೋಡೋಣ. ಇದು ತುಂಬ ಯೂಸ್ಫುಲ್ ಆಗಿರೋದು, ಮ್ಯಾನ್ಯಲಿ ಮಾಡುವಂಥ ವರ್ಕ್ನ ತುಂಬ ಬೇಗ ಆಗಿ ಎರರ್ ಫ್ರೀ ಆಗಿ ತೋರಿಸುತ್ತೆ. ಸೊ ಇವಾಗ ಏನಿದೆ ಇಲ್ಲಿ, ನಮಗೆ ಇಲ್ಲಿ ಯೂಸರ್ ನೇಮ್ಸ್ ಇದೆ, ಯೂಸರ್ ಡೀಟೇಲ್ಸ್, ಕ್ಯಾಂಡಿಡೇಟ್ಸ್. ಸೊ ವರ್ಕ್ಶೀಟಲ್ಲಿ ಯೂಸರ್ ಡೀಟೇಲ್ಸ್ ಇದೆ. ನಾವು ಇವಾಗ ಫಸ್ಟ್ ಏನು ಮಾಡ್ತಿದ್ದೀವಿ, ನಮಗೆ ನೇಮ್ ಸಿಕ್ಕಿದೆ, ಅದಕ್ಕೆ ನಿಕ್ ನೇಮ್ ಹುಡುಕ್ತಾ ಇದ್ದೀವಿ. ಏನು ಹುಡುಕ್ತಾ ಇದ್ದೀವಿ? ನಿಕ್ ನೇಮ್ಸ್. ಸೊ ಸೆಕೆಂಡ್ ಇನ್ನೊಂದು ಶೀಟಲ್ಲಿ ಇಲ್ಲಿ ನಿಮಗೆ ನಿಕ್ ನೇಮ್ ಕಾಣಿಸ್ತಾ ಇದೆ. ನಿಕ್ ನೇಮಲ್ಲಿ ಏನಿದೆ, ಬಿ ಕಾಲಮಲ್ಲಿ ನೇಮ್ಸ್ ಇದೆ, ಸಿ ಕಾಲಮಲ್ಲಿ ನಿಕ್ ನೇಮ್ ಇದೆ. ಸೊ ಇದನ್ನು ಹೆಂಗೆ ವಿ ಲುಕಪ್ ಮಾಡ್ಬೋದು? ಈಕ್ವಲ್ ವಿ ಲುಕಪ್ ಅಂತ ಟ್ಯಾಬ್ ಹೊಡೆದ್ರೆ ಅದೇ ತಗೊಳುತ್ತೆ. ಬ್ರಾಕೆಟ್ ಓಪನ್ ಮಾಡಿ, ಸೊ ನಾವು ನೋಡಬೇಕಾಗಿರೋದು ಯಾವುದನ್ನು, ಈ ಹೆಸರುಗಳನ್ನು. ಹೆಸರುಗಳು ಎಲ್ಲಿದ್ದಾವೆ? ಇಲ್ಲಿದ್ದಾವೆ. ಸೊ ಬಿ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕಾಮ ಹಾಕಿ. ಯಾವುದ್ರಲ್ಲಿ ನೋಡ್ಬೇಕು ನಮಗೆ, ನೇಮ್ ಇಲ್ಲಿದೆ, ನಿಕ್ ನೇಮ್ ಇಲ್ಲಿದೆ. ಸೊ ಇವೆರಡನ್ನ ತಗೊಳ್ಳೋಣ. ಓಕೆ, ಇವೆರಡ್ರಲ್ಲಿ ನೋಡ್ಬೇಕಾಗಿದೆ ನಮಗೆ, ಕಾಮ ಹಾಕಿ. ಹಾಗೆ ನಿಕ್ ನೇಮ್ ಯಾವುದ್ರಲ್ಲಿ ಇರೋದು ನಾವು ಸೆಲೆಕ್ಟ್ ಮಾಡಿ, ಬಿ ಮತ್ತು ಸಿದಲ್ಲಿ ಕಾಲಮ್ ನಂಬರ್ ಎರಡು ಸೆಲೆಕ್ಟ್ ಮಾಡಿದ್ದೀವ. ಸೊ ಎರಡು ಸೆಲೆಕ್ಟ್ ಮಾಡಿ, ಎರಡನೇದು ನಮಗೆ ವ್ಯಾಲ್ಯೂ ಇರೋದು ಎರಡನೇ ಕಾಲಮಲ್ಲಿ. ಸೊ ಎರಡು, ಟೂ ಕಾಮ, ಎಕ್ಸಾಕ್ಟ್ ಮ್ಯಾಚ್ ಬೇಕು ಅಂತ ಅಂದರೆ, ಅಂದರೆ ಅಲ್ಲಿ ಏನು ಹೆಸರಿದೆಯೋ ಆ ಹೆಸರು ಇಲ್ಲಿ ಇದೆ. ಎಕ್ಸಾಕ್ಟ್ ಮ್ಯಾಚ್ ಇರಬೇಕು ನೇಮಲ್ಲ, ಇದರಲ್ಲಿ ಕ್ಯಾಂಡಿಡೇಟ್ಸ್ ಅಲ್ಲಿ ಇತ್ತಲ್ಲ, ಕ್ಯಾಂಡಿಡೇಟ್ ಶೀಟಲ್ಲಿ ಇರೋದು. ಇಲ್ಲಿ ಮ್ಯಾಚ್ ಆಗಬೇಕು ಅಂದರೆ ಎಕ್ಸಾಕ್ಟ್ ಝೀರೋ ಟೈಪ್ ಮಾಡಿದ್ರೆ ನಿಮಗೆ. ಸೊ ಸತೀಶಂದು ನಿಕ್ ನೇಮ್ ಏನು? ಪುಳ್ಳೆ. ಸೊ ನೀವು ಇದನ್ನ ಈಗಿನ ಡ್ರ್ಯಾಗ್ ಮಾಡಿದ್ರೆ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡಿದೆ. ವಿನಯ್ದು ನಿಕ್ ನೇಮ್ ಏನು? ಚೋಟು. ನೋಡಿ ಇಲ್ಲಿ ವಿನಯ್ದು ನಿಕ್ ನೇಮ್ ಚೋಟು. ಅರುಲ್ ನಿಕ್ ನೇಮ್ ಏನು? ಅಳಂ ಬಳಂ. ಎಲ್ಲೋದು ಅರುಲ್ಲಿ ಏನು ಬಡದಿದ್ದೀವಿ? ಅರುಲ್ದು ನಿಕ್ ನೇಮು ಅಳಂ ಬಳಂ. ಓಕೆ, ಹಾಗೇನೆ ನವೀನ್ ಏನು ಬಂದಿದೆ? ಡಿ ಕೆ ಬೋಸ್. ಸ್ವಲ್ಪ ನವೀನ್ ನೋಡಿದ್ರೆ ಡಿ ಕೆ ಬೋಸ್. ಸೊ ಮ್ಯಾಚ್ ಮಾಡ್ತಾ ಇದೆ ಇದಕ್ಕೆ ನೇಮು. ಈ ನೇಮು ಏನು ಎನ್ ಎ ಬಂದಿದೆ ಅಂದರೆ ಈ ನೇಮ್ಗಳು ಇಲ್ಲಿ ಇಲ್ಲ ಈ ಲಿಸ್ಟಲ್ಲಿ. ಸೊ ಅದಕ್ಕೆ ನಾಟ್ ಅವೈಲೇಬಲ್ ಅಂತ ಬಂದಿರೋದು. ಸೊ ಹಾಗೆಯೇ ಇವಾಗ ನಾವು ಏನು ನೋಡೋಣ, ನಮಗೆ ಲೊಕೇಶನ್ ನೋಡೋಣ, ಯಾವ್ಯಾವ ಥರ ಇದೆ ಇವರು, ಪ್ಲೇಸ್ ಎಲ್ಲಿ ಅಂತ ನೋಡೋಣ. ಇವ್ರದ್ದು ಪ್ಲೇಸ್ ಎಲ್ಲಿ, ಹೇಗೆ ಮಾಡ್ತೀರಾ? ಈಕ್ವಲ್ ವಿ ಲುಕಪ್ ಟ್ಯಾಬ್ ಹೊಡೆದ್ರೆ ಅದೇ ತಗೊಳುತ್ತೆ. ಎಲ್ ಅಂತ ಹಾಕಿ, ಓಕೆ ಟ್ಯಾಬ್ ಅಂತ ಹೊಡೆದ್ರೆ ಫಾರ್ಮ್ ತಗೊಳುತ್ತೆ. ನಾವು ಇವಾಗ ಯಾವ್ದು ಕಾಲಮ್ ನೋಡ್ತಿರೋದು? ನೇಮ್ ನೋಡ್ತಿರೋದು. ಅವ್ರಿಗೆ ಏನು ಬೇಕು ನಮಗೆ? ಇದರಲ್ಲಿರೋದು ಪ್ಲೇಸ್ ಬೇಕು. ಸೊ ಬಿ ಕಾಲಮ್, ಸಿ ಕಾಲಮ್, ಡಿ ಕಾಲಮ್ ತಗೊಳ್ಳೋಣ, ಯಾಕೆಂದರೆ ಬಿ ಕಾಲಮಲ್ಲಿ ನೇಮ್ ಇದೆ. ಸೊ ಇಷ್ಟು ವ್ಯಾಲ್ಯೂದಲ್ಲಿ ಬಿ ಸಿ ಡಿ ತಗೊಂಡಿದೆ. ಇವಾಗ ಇಲ್ಲಿ ಯೂಸರ್ ಡೀಟೇಲ್ಸ್ ಶೀಟಿಂದ ಬಿ ಮತ್ತು ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಹಾಗೆ ಇದು ಪ್ಲೇಸ್ ಬಂದು ಯಾವ ಕಾಲಮಲ್ಲಿ ಇರೋದು? ಮೂರನೇ ಕಾಲಮಲ್ಲಿ. ಸೊ ಅದಕ್ಕೆ ನಾವು ಆ ಕಾಲಮ್ ಯಾವುದಿದೆಯೋ ಆ ಕಾಲಮ್ ನಂಬರ್ ಹಾಕಿ ಎಕ್ಸಾಕ್ಟ್ ಮ್ಯಾಚ್ ಬೇಕು ನಮಗೆ, ಝೀರೋ ಹಾಕೋಣ. ಸೊ ಎಕ್ಸಾಕ್ಟ್ ಸೇಮ್ ನೇಮ್ ಇರಬೇಕು. ಎಸ್ ಕೊಟ್ರೆ ನೋಡಿ, ನಮ್ಮ ಸತೀಶ್ ಪುಳ್ಳೆದು ಊಟಿ, ನಮ್ಮ ವಿನಯ್ ಚೌಟಂದು ಊರು ಶಿರ್ಸಿ, ಅರುಲ್ ಅಂಬಳ ಅಳಂಬಳಂದು ಊರು ಪಾಂಡಿಚೇರಿ, ನವೀನ್ ದೂರು ಯಾವುದಿದೆ? ಡಿ ಕೆ ಬಸ್ ಸೊರಬ, ಪ್ರದೀಪ್ರ ಊರು ಕೃಷ್ಣಗಿರಿ, ಲೋಕೇಶ್ ಕುಳ್ಳನೂರು ಹಾರೇಕೊಪ್ಪ, ಶ್ರೀರಾಮ್ದೂರು ಪಯ್ಯಾನೂರು ಚೆನ್ನೈ, ಶ್ರೀಧರ್ ಸಾಗರ್ದೂರು ಸಾಗರ, ನಮ್ಮ ರಜಾ ಶೆಟ್ಟಿ ಊರು ಹುಲ್ಲೇಕಲ್. ಓಕೆ, ಸೊ ಹಾಗೇ ಇವಾಗ ನಮಗೆ ತಿರ್ಗ ಏನು ನೋಡ ಪ್ಲೇಸ್ ಆಯಿತು, ಇವ್ರದ್ದು ಪ್ರೊಫೆಷನ್ ಏನು ಅಂತ ನೋಡಬೇಕು. ಪ್ರೊಫೆಷನ್ ಹೆಂಗೆ ನೋಡೋಣ, ವಿ ಲುಕಪ್ ಹಾಕ್ತೀರಾ, ವಿ ಲುಕಪ್. ಸೊ ಇದು ನಮ್ಗೆ ನೋಡ್ತಾ ಇರೋದು ಯಾವುದು, ಬಿ ಕಾಲಮ್, ಕಾಮ ಹಾಕ್ತೀರಾ. ಸೊ ಈ ಶೀಟಲ್ಲಿ ಪ್ರೊಫೆಷನ್ ಯಾವ ಕಾಲಮಲ್ಲಿದೆ? ಇ. ನೇಮು ಬಿದಲ್ಲಿದೆ. ಸೊ ಫುಲ್ ಎಂಟೈರ್ ತೊಗೊಳ್ಳೋಣ ಅದನ್ನು, ಬಿ ಟು ಇ. ಇದು ನಮ್ಮದು ಲುಕಪ್ ವ್ಯಾಲ್ಯೂ, ಲುಕಪ್ ನೋಡಬೇಕಾಗಿರೋ ಟೇಬಲ್ ಬಂದ್ಬಿಟ್ಟು. ಇವಾಗ ಕಾಲಮ್ ಹಾಕ್ತೀರಿ, ಎಷ್ಟನೇದಿದೆ? ಬಿ ಸಿ ಡಿ ಇ, ನಾಲ್ಕನೇ ಕಾಲಮ್. ಸೊ ನಾಲ್ಕು ಅಂತ ಹಾಕಿ, ಪ್ರೊಫೆಷನ್ ನಾಲ್ಕನೇ ಕಾಲಮಲ್ಲಿದೆ, ಅದು ನಮಗೆ ಅಲ್ಲಿ ಉತ್ತರ ಬರಬೇಕು. ಝೀರೋ ಹಾಕಿ ಎಂಟ್ರ್ ಮಾಡಿ, ಎಕ್ಸಾಕ್ಟ್ ವ್ಯಾಲ್ಯೂ ಮ್ಯಾಚ್ ಆಗಬೇಕು. ಸೊ ಇವಾಗ ಬರುತ್ತೆ,
ನಮ್ದು ಊಟಿ ಸತೀಶಂದು ಕೆಲಸ ಅಸೆಟ್ ಡ್ಯಾಮೇಜರ್, ವಿನಯ್ ಚೌಟು ಸೆಕ್ಯೂರಿಟಿ, ಅರುಲ್ ಅಳಂಬಳಂ ಮ್ಯಾನೇಜರ್, ನವೀನ್ ಏನು ಮಾಡ್ಕೊಂಡಿದ್ದಾನೆ ಗುಳಿಗೆ ಶಾಪ್, ಪ್ರದೀಪ್ ಪ್ರೋ ನೆಟ್ವರ್ಕ್, ಲೋಕೇಶ್ ಕುಳ್ಳ ಅವ್ರು ಏನು ಮಾಡ್ತಿರೋದು ಟೊಮ್ಯಾಟೊ ಸೆಲ್ಲರ್, ಶ್ರೀರಾಮ್ ಪಯ್ಯ ವಾಟರ್ ಗೇಟ್ ಕೀಪರ್, ಅವರು ಕೆ ಆರ್ ಎಸ್ ಡ್ಯಾಮಲ್ಲಿ ವಾಟರ್ ಗೇಟ್ನ ಅವರೇ ಇಟ್ಕೊಂಡಿರೋದು, ಯಾವಾಗ ನೀರು ಬೇಕು ಅವಾಗ ತಮಿಳ್ನಾಡಿಗೆ ಬಿಡ್ಕೊತಾರೆ. ಶ್ರೀಧರ್ ಸಾಗರ್ ಏನು ಮಾಡ್ತಿದ್ದಾನೆ ಆರ್ ಎನ್ ಡಿ, ನಮ್ಮ ಶೆಟ್ಟಿ ರಜತ್ ಏನು ಮಾಡ್ತಿರೋದು ಕ್ರಿಮಿನಲ್ ಇಂಜಿನಿಯರ್ ಅವನು. ಓಕೆ, ಸೊ ಇದು ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಆಯಿತು, ಅವ್ರು ಹೆಂಗೆ ಅವ್ರ ನಿಕ್ ನೇಮ್ ನೋಡೋದಾಯ್ತು. ಸೊ ಅದೇ ಥರನೇ ಇವರಿಗೆ ಯಾವ್ಯಾವ ಅಸೆಟ್ ಅವರಿಗೆ ಕೊಟ್ಟಿದ್ದೀವಿ ಅಂತ ನೋಡೋಕ್ಕೆ ಇದರಲ್ಲಿ ಅಸೆಟ್ಸ್ ಇದ್ದಾವೆ. ಸೊ ಇದನ್ನ ಹೆಂಗೆ ತೊಗೊಂಬೋದು ನೀವು, ಯಾವ ಅಸೆಟ್ ಇದೆ ಅವ್ರದ್ದು ಅಂತ. ಈ ಊರಿಗೆ ಯಾವ್ಯಾವ ಅಸೆಟ್ಟು ಚೇವರ ಆಗಿದ್ದಾವೆ, ಸೊ ಅದನ್ನು ನೀವೇನು ಮಾಡ್ಬೋದು, ಹೀಗೆ ಮೂವರ್ ಕಾಪಿ ಅಂತಲೂ ಕೊಡ್ಬೋದು. ಬೇರೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಸಿ ಎಸ್ ಅದು ಇನ್ನೊಂದು ಫೈಲ್ ಇಲ್ಲಿ ಇತ್ತಲ್ಲ, ಇನ್ನೊಂದು ಫೈಲ್ ಇವಾಗ ನೋಡಿದ್ನಲ್ಲ, ಅದನ್ನು ಇನ್ನೊಂದು ಫೈಲಲ್ಲಿದೆ ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಫೈಲಲ್ಲಿ. ಸೊ ನೀವು ಹಿಂಗೆ ರೈಟ್ ಕ್ಲಿಕ್ ಮಾಡಿದ್ರೆ ಮೂವರ್ ಕಾಪಿ ಅಂತ ಮಾಡ್ಬೋದು, ಆ ಶೀಟನ್ನ ಇಲ್ಲಿಂದ ಸೊ ಇದನ್ನು ನಾನು ಏನು ಮಾಡಿದೆ ಇವಾಗ ಇದಕ್ಕೆ ಫಾಲೋ ಮೂವ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಗೆ ಏನು ಬೇಕು ಇವರಿಗೆ ಅಸೆಟ್ಸ್ ಅಲಾಟೆಡ್ ಯಾವ್ಯಾವ್ದಿದೆ ಅಂತ ಗೊತ್ತಾಗಬೇಕು ಅಲ್ವಾ. ಸೊ ಯಾರ ಹೆಸರಲ್ಲಿ ಹೆಸರಿಗೆ ನೋಡ್ಬೇಕು ನಾವು ಇವಾಗ ಈಕ್ವಲ್ ವಿ ಲುಕ್ಅಪ್ ಹಾಕ್ತೀರ ಅಸೆಟ್ ಶೀಟ್ಗಳು ಇಲ್ಲಿದ್ದಾವೆ, ನಾವು ಯಾರು ನಮ್ಮ ನೇಮ್ಸ್ ನೋಡ್ತಾ ಇರೋದು ಬಿ ಕಾಲಮಲ್ಲಿ ಇರೋದನ್ನ. ಸೊ ಅದನ್ನ ಸೆಲೆಕ್ಟ್ ಮಾಡಿ ನಮಗೆ ಅಸೆಟ್ ಶೀಟಿಗೆ ಬಂದರೆ ನೇಮ್ಸ್ ಬಿ ಕಾಲಮಲ್ಲಿದೆ, ಅಸೆಟ್ ಅಸೆಂಟ್ಸ್ ಇದರಲ್ಲಿದೆ. ಸೊ ಇದೆರಡನ್ನು ಸೆಲೆಕ್ಟ್ ಮಾಡಿ, ಇದೆರಡರಲ್ಲಿ ನಮಗೆ ಮ್ಯಾಚ್ ಮಾಡಬೇಕು ಆ ಹೆಸರಿಗೆ ಯಾವುದಿದೆ ಅಂತ ಕ್ರಮ ಹಾಕಿ. ಸೊ ಬಿ ಸಿ ಅಂದರೆ ಎರಡನೇ ಕಾಲಮಲ್ಲಿ ಇರೋದು ನಮಗೆ ಪ್ರಿಂಟ್ ಆಗಬೇಕು, ಉದ್ರ ಬರಬೇಕು, ಹಾಕಿ ಎಕ್ಸಾಕ್ಟ್ ಅನ್ಸು ಸೇಮ್ ನೇಮ್ ಮ್ಯಾಚ್ ಆಗಬೇಕು, ಬೀದಲ್ಲಿ ಇದೆಯಲ್ಲ ಸೇಮ್ ಮ್ಯಾಚ್ ಆಗಬೇಕು, ಸ್ವಲ್ಪ ನೀಚೆ ಕಡಿಮೆ ಇರೋದು ಬೇಡ. ಸೊ ಝೀರೋ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಮ್ಯಾಚ್, ಎಂಟರ್ ಮಾಡಿದ್ರೆ ಸತೀಶ್ಗೆ ಯಾವ್ದು ಕೊಟ್ಟಿದ್ದೀವಿ ಸೋನಿ, ಸೋನಿ ಅಸೆಟ್ ಕೊಟ್ಟಿದ್ದೀವಿ. ಸೊ ಇದನ್ನ ಈಗ ನೀವು ಡ್ರ್ಯಾಗ್ ಮಾಡಿದ್ರೆ ವಿನಯ್ಗೆ ಸೋನಿ ಕೊಟ್ಟಿದ್ದೀವಿ, ಅರುಳ್ಗೆ ಸೋನಿ, ನವೀನ್ ಲೆನೋವೋ, ಪ್ರದೀಪ್ ಸೋನಿ, ಲೋಕೇಶ್ ಸೋನಿ, ಶ್ರೀರಾಮ್ ಎಚ್ ಪಿ, ಶ್ರೀಧರ್ ಮತ್ತು ರಜತ್ಗೆ ಲೆನೋವೋ ಕೊಟ್ಟಿದ್ದೀವಿ, ದೀಪಕ್ ಜಗದೀಶ್ ರಮೇಶ್ದು ಮ್ಯಾಚ್ ಆಗ್ತಿಲ್ಲ, ಅದು ಅಸೆಟ್ಸ್ಗಳು ನಮಗೆ ಸಿಗ್ತಿಲ್ಲ. ಹಾಗೆಯೇ ಇದರಲ್ಲಿ ಇನ್ಯಾವುದೇ ಸ್ಟೇಟಸ್ ಇವರ ಆ್ಯಕ್ಟಿವ್ ಇದ್ದಾರೆ ಏನು ಅಂತ ಎಂಪ್ಲಾಯಿಗಳು ಸ್ಟೇಟಸ್ ನೋಡೋಣ. ಈಕ್ವಲ್ ವಿ ಲುಕ್ಅಪ್ ಟ್ಯಾಬ್ ಹಾಕಿ, ಇವಾಗ ಯಾವುದು ನಾವು ನೋಡ್ತಾ ಇರೋದು ನೇಮ್ ಅಲ್ವಾ, ನೇಮ್ನ ಸೆಲೆಕ್ಟ್ ಮಾಡೋಣ ನೇಮ್ ಕಾಲಮ್ನ. ಸೊ ಇಲ್ಲಿ ಬಂದು ಬಿ ಸಿ ಡಿ ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಮ್ಗೆ ಬೇಕಾಗಿರೋದು ಸ್ಟೇಟಸ್, ಸ್ಟೇಟಸ್ ಎಷ್ಟನೇ ಕಾಲಮಲ್ಲಿದೆ ಮೂರನೇ ಕಾಲಮಲ್ಲಿದೆ. ಸೊ 3,0 ಎಕ್ಸಾಕ್ಟ್ ಮ್ಯಾಚ್ ನೇಮ್ ಮ್ಯಾಚ್ ಆಗಬೇಕು, ಮಾಡಿದ್ರೆ ಇವನು ಟಿ ಪಿ ಎ ಸತೀಶ್ ಬಂದು ಥರ್ಡ್ ಪಾರ್ಟಿ ಅಸೋಸಿಯೇಟ್. ಓಕೆ, ವಿನಯ್ ಈಗ ಈಗೇನೆ ಸೆಲೆಕ್ಟ್ ಮಾಡಿದ್ರೆ ವಿನಯ್ದು ಏನಿದೆ ಅವನು ಆ್ಯಕ್ಟಿವ್ ಇದ್ದಾನೆ, ಅರುಲ್ಲು ಎಫ್ ಟಿ ಫುಲ್ ಟೈಮ್ ಎಂಪ್ಲಾಯ್, ಶ್ರೀಧರ್ ಆ್ಯಕ್ಟಿವ್ ಇದ್ದಾನೆ, ರಜತ್ ಟಿ ಪಿ ಎ ಥರ್ಡ್ ಪಾರ್ಟ್ ಎಂಪ್ಲಾಯಿ. ಸೊ ಈ ಕೆಳಗಡೆ ಮೂರದು ಇಲ್ಲಿ ಮ್ಯಾಚ್ ಆಗಿಲ್ಲ. ಸೊ ಏನು ಮಾಡ್ತೀವಿ ನಾವು ಇವಾಗೆಲ್ಲ ನೋಡಿದ್ವಿ ಇಷ್ಟು, ಈ 54 ಹೆಸರಲ್ಲಿ ನಾವು 10 ಜನಗಳಿಗೆ ಡೇಟಾ ತೆಗೆದಿರೋದು, ಯಾರಿಗೆ ನಮ್ಮ ಕ್ಯಾಂಡಿಡೇಟ್ಸ್ 10, 9, 11 ಜನರಿಗೆ 54 ಜನರದ್ದು ನಾವು ಅವ್ರ ನಿಕ್ ನೇಮ್ ಏನು ಅಂತ ಗೊತ್ತಾಯಿತು, ಪ್ಲೇಸ್ ಏನು ಅಂತ ಗೊತ್ತಾಯಿತು, ಪ್ರೊಫೆಷನ್ ಏನು ಅಂತ ಗೊತ್ತಾಯಿತು, ಅಸೆಟ್ಸ್ ಏನೇನು ಅಲರ್ಟ್ ಆಗಿದ್ದೀವಿ, ಸ್ಟೇಟಸ್ ಏನವರು ಆ್ಯಕ್ಟಿವ್ ಇದ್ದಾರೋ ಏನು ಅಂತ. ಅದೇ ನೀವು ಮ್ಯಾನ್ಯುವಲಿ ಮಾಡೋದಾಗಿದ್ರೆ ಕಂಟ್ರೋಲ್ ಸಿ ಮಾಡಿಬಿಟ್ಟು ಇಲ್ಲಿ ಬಂದು ಆಯಿತಾ, ಇಲ್ಲಿ ಫೈಂಡ್ ಔಟ್ ಕಂಟ್ರೋಲ್ ಎಫ್ ಮಾಡಿ ಫೈಂಡ್ ಮಾಡಿ ಸತೀಶಲ್ಲಿ ಇಲ್ಲಿದೆ ಇದು ಒಳ್ಳೆ
ಅವನೂರು ಹಂಗೇನೆ ಅಸೆಟ್. ಇದನ್ನು ಮ್ಯಾನ್ಯುವಲಿ ಮಾಡೋದು ತುಂಬ ಟೈಮ್ ತಗೊಳ್ಳೋದು, ಅದೇ ನೀವು ವಿ ಲುಕಪ್ ಹಾಕಿದ್ರೆ ವೆರಿ ಬೇಗ, ಹಾಗೆ ಎರಾರು ಇರೋಲ್ಲ ನಿಮಗೆ, ಎರಾರು ಇಲ್ದಂಗೆ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಇವಾಗ ಏನು ಮಾಡ್ತಾ ಇದ್ದೀರಾ, ನಿಮ್ಮನ್ನ ಹೈಡ್ ಮಾಡೋಣ ಇವಾಗ. ಸದ್ಯಕ್ಕೆ ತಿರ್ಗಿ ಒಂದ್ಸಲ ಗ್ಲಾನ್ಸ್ ಮಾಡೋಣ. ಓಕೆ, ಸೊ ಸತೀಶ್ಗೆ ನಮ್ಗೆ ಏನು ಬೇಕು, ಒಂದು ಪ್ರೊಫೆಷನ್ ಗೊತ್ತಾಗಬೇಕು, ಇವ್ರದ್ದೆಲ್ಲರದು ಪ್ರೊಫೆಷನ್ ಗೊತ್ತಾಗಬೇಕು. ಹೆಂಗೆ ನೋಡ್ತೀವಿ ಇವಾಗ, ಇವ್ರ ಹೆಸರಲ್ಲಿರೋದು ಪ್ರೊಫೆಷನ್ ಬೇಕು ನಮಗೆ. ಯಾವುದ್ರಲ್ಲಿದೆ, ಇದರಲ್ಲಿ ಅಲ್ಲ, ಈ ಕಾಲಮಲ್ಲಿ ಇದೆಯಾ? ಓಕೆ, ಈ ಕಾಲಮ್ ಇದರಲ್ಲಿದೆ, ಈ ಶೀಟಲ್ಲಿದೆ. ಸೊ ಇಲ್ಲಿ ಬರ್ತೀವಿ, ಈಕ್ವಲ್ ವಿ ಲುಕ್ಅಪ್ ಲುಕಪ್ ಟ್ಯಾಬ್ ಮಾಡುತ್ತೆ, ಅದು ತಗೊಳ್ಳುತ್ತೆ, ಬ್ರಾಕೆಟ್ ಓಪನ್ ಮಾಡುತ್ತೆ. ಹಾಗೆಯೇ ಯಾವ್ದು ನೋಡ್ತಿರೋದು ನಾವು, ಸತೀಶ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನಾವು ಇಶ್ಯೂಸ್. ಸೊ ನೇಮ್ ಶೀಟಲ್ಲಿ ಬಂದು ಪ್ರೊಫೆಷನ್ ಗೊತ್ತಾಗಬೇಕು ನಮಗೆ, ಬಿ ಸಿ ಡಿ ಇದಲ್ಲಿದೆ ಅಲ್ವಾ. ಸೊ ಬಿ ಟು ಇ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕಾಮ ಮಾಡಿ. ಎಷ್ಟನೇ ಕಾಲಮಲ್ಲಿ ಇದೆ ಇದು? ಬಿ ಸಿ ಡಿ ಇ ಅಂದರೆ ಒಂದು, ಬಿ ಒಂದು, ಸಿ ಎರಡು, ಡಿ ಮೂರು, ಇ ನಾಲ್ಕು. ಸೊ ನಮಗೆ ನಾಲ್ಕನೇ ಕಾಲಮಲ್ಲಿರೋದನ್ನ ಪ್ರಿಂಟ್ ಮಾಡಬೇಕದು. ಹಾಗೆ ನೇಮ್ ಇಲ್ಲಿದೆಯಲ್ಲ, ಈ ನೇಮು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಜೀರೋ ಹಾಕಬೇಕು ಎಕ್ಸಾಕ್ಟ್ ಮ್ಯಾಚಿಗೆ. ಎಂಟರ್ ಮಾಡ್ತೀರಾ. ಸತೀಶ್ದು ಏನಾಯಿತು, ಅಸೆಟ್ ಡ್ಯಾಮೇಜರ್. ಸೊ ಇದನ್ನು ನಾವು ಡ್ರ್ಯಾಗ್ ಮಾಡೋಣ, ಫಾರ್ಮುಲನ್ನು ಇಲ್ಲಿ ತನಕ ಡ್ರ್ಯಾಗ್ ಮಾಡಿದ್ರೆ ಅದೆಲ್ಲರದು ಗೊತ್ತಾಗುತ್ತೆ ಅಲ್ವಾ. ಸತೀಶ್ ಅಸೆಟ್ ಡ್ಯಾಮೇಜರ್, ವಿನಯ್ ಸೆಕ್ಯೂರಿಟಿ, ಇವರು ನೇಮ್ಗಳು. 12 ಜನ ಡೇಟಾ ನಮ್ಗೆ, 54 ಜನ ಡೇಟಾದಲ್ಲಿ ಸಿಗುತ್ತೆ. ವೆರಿ ತುಂಬ ತುಂಬ ಡೇಟಾ ಇದ್ದಾವಾಗ, ಜಾಸ್ತಿ ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಡೇಟಾ ಇದ್ದಾಗ ವಿ ಲುಕಪ್ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಅಲ್ವಾ. ವೆರಿ ಈಸಿ, ತುಂಬ ಈಸಿ ಆಗಿರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು. ಇಟ್ ವುಡ್ ಬಿ ವೆರಿ ಹೆಲ್ಪ್ಫುಲ್. ಐ ಹೋಪ್ ಇಟ್ ಹೆಲ್ಪ್ ಯು ಇನ್ ನಾವು ಲರ್ನಿಂಗ್ ವಿ ಲುಕಪ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡೋದು ಎಕ್ಸೆಲಲ್ಲಿ ಅಂತ, ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಹೆಲ್ಪ್ ಆಗಿದ್ರೆ, ಖುಷಿ ಆಗಿದ್ರೆ, ನಿಮಗೆ ಅರ್ಥ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಮಾಡೋದಕ್ಕೆ ಮರಿಬೇಡಿ, ನ್ಯೂ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಹಾಗೆ ನಿಮ್ಗೆ ಯಾವುದೇ ಥರದ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಮೇಕ್ ಅ ವೀಡಿಯೋ ಆನ್ ದ್ಯಾಟ್ ಇನ್ ಕನ್ನಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕನ್ನಡ, ಜೈ ಹಿಂದ್.